पारा स्विमिंग स्पर्धेयल्लि कन्नडिग निरंजन गे कंचिन पदक लभ्यवागिदे नट पुनीत गे तन्न कंचिन पदकवन्नु अर्पिसिद्दारे निरंजन पोलैंड नल्लि 2021 र पारा स्विमिंग स्पर्धे जरुगितु अप्पुण्ण ननगे साकष्टु प्रोत्साहवन्न नीडिद्रु उत्साहवन्न तुंबिद्रु नन्न ई कंचु पदकवन्न नट पुनीत गे अर्पिसुत्तिद्देने अंत हेळि निरंजन हेळिकेयन्न नीडिद्दारे तमगे लभ्यवागिरुव पदकवन्न नट पुनीत राजकुमार अवरिगे अर्पिसिद्दारे हत्तु दिनगळ हिंदे नडेद स्पर्धेयल्लि कंचिन पदक कन्नडिग निरंजन अवरिगे लभ्यवागितु पारा स्विमिंग स्पर्धेयल्लि पुनीत राजकुमार अवरिगे अर्पिसिद्दारे ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನಿರಂಜನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಿರಂಜನ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಂ ನಮಸ್ಕಾರ ಫಾಲ್ ಕಂಗ್ರಾಚುಲೇಷನ್ ಹಾಗೆ ನಿಮ್ಮ ಈ ಪದಕವನ್ನ ಪುನೀತ್ ರಾಜಕುಮಾರ್ ಅವರಿಗೆ ಡೆಡಿಕೇಟ್ ಮಾಡಿದಿರಿ ಹಾಗೆ ಅವರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೂಡ ಹಂಚಿಕೊಂಡಿದಿರಿ ನನಗೆ ಸಪೋರ್ಟ್ ಮಾಡಿದ್ರು ಉತ್ಸಾಹ ತುಂಬಿದ್ರು ಅಂತ ಹೇಳಿ ಮತ್ತಷ್ಟು ಹೇಳಬಹುದು ಈ ಬಗ್ಗೆ ಅಂತ ಹೇಳಿ ಖಂಡಿತ ನಾವು ಪ್ಯಾರಾಲಿಂಪಿಕ್ಸ್ ಹೋಗಿ ಬಂದ ಮೇಲೆ ನಮ್ಮ ನಮ್ಮ ಮನೆಗೆ ಬಹಳ ಸಪೋರ್ಟ್ ಮಾಡಿದ್ರು ಅವಾಗ ಬಹಳಷ್ಟು ಪ್ರೋತ್ಸಾಹ ನೀಡಿದ್ರು ಅವ್ರು ಮುಂಚೆಯಿಂದಾನೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಅಪ್ಪು ಅಣ್ಣ ನಾನು ಬಹಳಷ್ಟು ಕಾಂಪಿಟೇಷನ್ಸ್ ಅಲ್ಲಿ ನೋಡಿದ್ದೀನಿ ಬಹಳಷ್ಟು ಮ್ಯಾರಥಾನ್ಸ್ ಅಲ್ಲಿ ನೋಡಿದ್ದೀನಿ ಬಹಳಷ್ಟು ಅವಾರ್ಡ್ ಸೆರೆಮನೀಸ್ ಅಲ್ಲಿ ನೋಡಿದ್ದೀನಿ ಬಟ್ ನಾನು ಅವ್ರ ಮನೆಗೆ ಹೋಗುವಾಗ ನಂಗೆ ಇನ್ನೂ ಜ್ಞಾಪಕ ಇದೆ ಅಪ್ಪು ಅಣ್ಣ ಹೇಳ್ತಾ ಇದ್ರು ನಾನು ಖಂಡಿತ ಬಂದು ನೀವು ಮೆಡಲ್ ಗೆಲ್ಲೋದು ಮತ್ತೆ ನೀವು ಸ್ವಿಮ್ಮಿಂಗ್ ಮಾಡೋದನ್ನ ನಾನು ಬಂದು ನೋಡ್ತೀನಿ ಅದು ಹೆಂಗಿರುತ್ತೆ ಅಂತ ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮ ಜೊತೆ ಇವಾಗ ಇಲ್ಲ ನಾನು ಅವ್ರ ಮನೆಗೆ ಹೋಗೋವಾಗಲೇ ಹೇಳ್ತಾ ಇದ್ದೆ ನಾನು ನೆಕ್ಸ್ಟ್ ಮಂತ್ ನಾನು ಪೋಲೆಂಡ್ ಹೋಗ್ತಾ ಇದ್ದೀನಿ ಅನ್ನ ನಾನು ಅಲ್ಲಿ ಹೋಗಿ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಅವರು ಹೌದಾ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಕರ್ನಾಟಕ ಹೆಸರು ಇಂಡಿಯಾ ಹೆಸರು ಮೇಲೆ ತರಬೇಕು ನೀವು ಆಲ್ರೆಡಿ ಬಹಳಷ್ಟು ಪದಕಗಳನ್ನು ಗೆದ್ದಿದ್ದೀರಾ ಇನ್ನು ನೀವು ಇಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನನಗೆ ವಿಶಸ್ ಮಾಡಿ ಕಳಿಸಿದ್ರು ಬಟ್ ಈ ಅನ್ಫಾರ್ಚುನೇಟ್ ಸುದ್ದಿ ಕೇಳಿ ಬಹಳಷ್ಟು ನೋವಾಯಿತು ಇನ್ಫ್ಯಾಕ್ಟ್ ಈ 2 ದಿವಸ ನನಗೆ ಇಲ್ಲಿ ಬಹಳ ಒಂದು ನೋವಾಗಿತ್ತು ಒಂದು ಮೂಡ್ ಆಫ್ ಆಗಿತ್ತು ನನಗೆ ಈ ಘಟನೆ ನಡೆದಾಗ ಎಲ್ಲಿದ್ರಿ ತಾವು ಅಂತ ಹೇಳಿ ಹೇಗೆ ಗೊತ್ತಾಯಿತು ಯಾವಾಗ ಗೊತ್ತಾಯಿತು ಅಂತ ಸೊ ಈ ಘಟನೆ ನಡೆದಾಗ ನಾನು ಜರ್ಮನಿಯಲ್ಲಿದ್ದೆ ಈಗಲೂ ನಾನು ಈಗ ಪೋಲೆಂಡ್ ಅಲ್ಲಿ ಇದ್ದೀನಿ ನಾನು ಇಲ್ಲಿ 2 ತಿಂಗಳು ಟ್ರೈನಿಂಗ್ ಮತ್ತೆ ಕಾಂಪಿಟೇಷನ್ಗೋಸ್ಕರ ಬಂದಿದ್ದೆ ನನಗೆ ಆಕ್ಚುಲಿ ತುಂಬಾ ಲೇಟ್ ಆಗಿ ಗೊತ್ತಾಯ್ತು ಇದು ನಾನು ಟ್ರೈನಿಂಗ್ ಅಲ್ಲಿ ಇರುವಾಗ ಬಹಳಷ್ಟು ನ್ಯೂಸ್ ಮತ್ತೆ ಬಹಳಷ್ಟು ನನಗೆ ಫ್ರೆಂಡ್ಸ್ ಕಳಿಸಿದ್ರು ಈ ತರ ಪುನೀತ್ ಸರ್ ಈಗ ಇಲ್ಲ ಅಂತ ನಾನು ಫಸ್ಟ್ ಅದನ್ನ ನಂಬಕ್ ಆಗ್ಲಿಲ್ಲ ಬಟ್ ಆಮೇಲೆ ವೆರಿಫೈ ಮಾಡಿದ್ಮೇಲೆ ಬಹಳಷ್ಟು ನೋವಾಯ್ತು ನನ್ಗೆ ಯುವರಾಜ್ ಕುಮಾರ್ ಅವರು ಸೊ ಪರಿಚಯ ಆಗಿದ್ರು ಸೊ ಅವರಿಗೆ ಮೆಸೇಜ್ ಕಳಿಸಿದ್ದೆ ನಾನು ಈ ತರ ನಂಗೆ ಈ ನ್ಯೂಸ್ ಬಂದಿದೆ ಅಂತ ಆ ಕನ್ಫರ್ಮ್ ಆದ್ಮೇಲೆ ಒಂದ್ 2 ದಿವಸ ನನ್ಗೆ ನಿದ್ದೆ ಇರ್ಲಿಲ್ಲ ಯಾಕಂದ್ರೆ ಅಪ್ಪು ಅಣ್ಣ ಅವರು ನನ್ನ ಪಕ್ಕದಲ್ಲೇ ಇದ್ದಂಗಿತ್ತು ನಿರಂಜನ್ ಅವರೇ ನನ್ನ ಧ್ವನಿ ತಲುಪ್ತಾ ಇದ್ರೆ ಲಾಸ್ಟ್ ಭೇಟಿ ಆಗಿದ್ದು ಲಾಸ್ಟ್ ಮಾತುಕತೆ ನಿಮ್ಗೆ ಹಾಗೆ ಪುನೀತ್ ರಾಜಕುಮಾರ್ ಅವ್ರ ನಡುವೆ ನಡೆದಿದ್ದು ಅದನ್ನ ಶೇರ್ ಮಾಡಬಹುದಾ ಅಂತ ಹೇಳಿ ಹೋಗುವಾಗ ಒಲಿಂಪಿಕ್ ಗೆ ಹೋದವ್ರನ್ನ ಅವ್ರ ಮನೆಗೆ ಕರೆದಿದ್ರು ಅಲ್ಲಿ ಬಹಳಷ್ಟು ಚೆನ್ನಾಗಿ ನಮ್ನ ನೋಡ್ಕೊಂಡು ಮತ್ತೆ ಊಟಕ್ಕೆ ಕರೆದಿದ್ರು ಆಕ್ಚುಲಿ ಅಲ್ಲಿ ಅವರು ಅವ್ರು ಎಷ್ಟು ದೊಡ್ಡ ಒಂದು ಸ್ಪೋರ್ಟ್ಸ್ ಲವರ್ ಆಗಿದ್ರು ಮತ್ತೆ ಎಷ್ಟು ಅವರು ನಮ್ನ ವಾಚ್ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದು ವಾಚ್ ಮಾಡ್ತಾ ಇದ್ದಿದ್ದು ಮತ್ತೆ ಅವ್ರ ಫಿಟ್ನೆಸ್ ರೊಟೀನ್ ಬಗ್ಗೆ ಮಾತಾಡ್ತಾ ಇದ್ರು ಅದು ಇವಾಗ ಒಂದು 10-15 ದಿವಸ ಮುಂಚೆ ಆಗಿದ್ದು ಅಕ್ಟೋಬರ್ ನಲ್ಲಿ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ರು ಮತ್ತೆ ಬಹಳಷ್ಟು ಕಾಂಪಿಟೇಷನ್ಸ್ ಗೆ ಬರ್ತೀವಿ ಆದ್ರೆ ನಾವು ಪ್ಯಾರಿಸ್ ಗೆ ಫ್ಲೈ ಮಾಡ್ತೀವಿ ನೆಕ್ಸ್ಟ್ 3 ವರ್ಷದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಡೆಯಲಿದೆ 2024 ನಲ್ಲಿ ಖಂಡಿತ ಬಂದು ನಿಮ್ಗೆ ಅಲ್ಲಿ ಚೇರ್ ಮಾಡ್ತೀವಿ ಅಂತ ನಮ್ಗೆ ಅಷ್ಟು ಒಂದು ಪ್ರೋತ್ಸಾಹ ನೀಡಿದ್ರು ಅವರು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲ ನಮ್ಗೆ ಇವಾಗ ಬಟ್ ಮೇಲ್ಗಡೆಯಿಂದ ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಈ ಮೆಡಲ್ ನಾನು ಈ ಗೆದ್ದಿದ್ದಕ್ಕೆ ನಾನು ಇದನ್ನ ಅಪ್ಪು ಅಣ್ಣಗೆ ನಾನು ಡೆಡಿಕೇಟ್ ಮಾಡಬೇಕು ಅಂತ ಈ ಮೆಡಲ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ನೋಡಿ ನಾವು ಈ ಪುನೀತ್ ರಾಜಕುಮಾರ್ ಅವ್ರ ಬಗ್ಗೆ ಯಾರನ್ನೇ ಕೇಳಿದ್ರು ಕೂಡ ಅವ್ರು ಮಾಡ್ತಿದ್ದ ಅನೇಕ ಈ ರೀತಿಯ ಸಪೋರ್ಟಿವ್ ಕೆಲಸಗಳು ಅಥವಾ ಸೋಷಿಯಲ್ ಸರ್ವಿಸ್ಗಳು ಇದು ಯಾವುದು ಕೂಡ ಹೆಚ್ಚಾಗಿ ಗೊತ್ತೇ ಆಗಲಿಲ್ಲ ಈಗ ಎಲ್ಲರೂ ಕೂಡ ಹೇಳ್ತಿರೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೆಷಲಿ ಕನೆಕ್ಟೆಡ್ ಇದ್ರು ಪುನೀತ್ ರಾಜಕುಮಾರ್ ಅವರು ಅಂತ ಹೇಳಿ ನಿಮ್ಮ ಅವರ ಬಾಂಡಿಂಗ್ ಅವ್ರ ಬಗ್ಗೆ ಇದ್ದ ಈ ಸ್ಪೆಷಲ್ ಕನೆಕ್ಷನ್ ಇದ್ರ ಬಗ್ಗೆ ಹೇಳೋದಾದ್ರೆ ನಿರಂಜನ್ ಅವರೇ ಖಂಡಿತ ನಾನು ಐ ಥಿಂಕ್ ಮ್ಯಾರಥಾನ್ಸ್ ಅಲ್ಲಿ ನೋಡಿದ್ದೀನಿ ಮತ್ತೆ ಅವ್ರ ಹತ್ರ ಮಾತಾಡುವಾಗ ಅವ್ರು ಎಷ್ಟು ಒಳ್ಳೆಯವರು ಮತ್ತೆ ಎಷ್ಟು ಹಂಬಲ್ ಪರ್ಸನ್ ಅಂತ ಗೊತ್ತಾಗತ್ತೆ
ಅವ್ರ ಹತ್ರ ಮಾತಾಡುವಾಗ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ರು, ಎಷ್ಟು ಜನಕ್ಕೆ ಅವರು ಈ ತರ ಸಪೋರ್ಟ್ ಮಾಡಿದಾರೆ ಅಂತ ಗೊತ್ತಾಗತ್ತೆ. ನಾನು ಅವ್ರನ್ನ ಸರ್ ಅಂತ ಕರೆಯೋದ, ಅಪ್ಪು ಅಣ್ಣ ಅಂತ ಕರೆಯೋದ ಅಂತ ಹೇಳುವಾಗ ಅವರು ನನ್ನ ಅಪ್ಪು ಅಣ್ಣ ಅಂತಾನೆ ಕರೀಬಹುದು ನೀವು ಅಂತ ಹೇಳಿದ್ರು. ಸೊ ಅವಾಗಿಂದಾನೇ ನನ್ಗೆ ಎಷ್ಟೊಂದು ಅವಾರ್ಡ್ ಸೆರೆಮನಿಯಲ್ಲಿ ನೋಡಿದೀನಿ, ಎಷ್ಟೊಂದು ಫಂಕ್ಷನ್ಸ್ ಅಲ್ಲಿ ನೋಡಿರುವಾಗ್ಲೇ ಅವ್ರನ್ನ ಅವ್ರ ಬಗ್ಗೆ ಇನ್ನೂ ಗೊತ್ತಾಯ್ತು ಅವ್ರಿಗೆ ಎಷ್ಟು ಆಸಕ್ತಿ ಇದೆ, ನಾಟ್ ಜಸ್ಟ್ ಸಿನಿಮಾ ಅಲ್ಲಿ ಮತ್ತೆ ಅದು ಬಿಟ್ಟು ಸ್ಪೋರ್ಟ್ಸ್ ನಲ್ಲಿ ಅಂಗವಿಕಲರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಎಷ್ಟು ಅವರಿಗೆ ಒಂದು ಒಂದು ಮನೋಭಾವ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಹೀ ಇಸ್ ಎ ಜೆಮ್ ಅವ್ರನ್ನ, ಐ ಮೀನ್ ವಿ ಹ್ಯಾವ್ ಲಾಸ್ಟ್ ಅ ಬಿಗ್ ಜೆಮ್ ಅಂತ ಹೇಳ್ತೀವಿ, ಅಂಡ್ ಐ ವಿಲ್ ಮಿಸ್ ಹಿಮ್ ಅ ಲಾಟ್. ನಿಜ ನಿಜ. ಈ ಮೆಡಲ್ ನ ಡೆಡಿಕೇಟ್ ಮಾಡಬೇಕು ಅಂತ ಅನ್ಸದ್ ಯಾಕೆ ಅಂತ ಹೇಳಿ, ಯಾಕಂದ್ರೆ ಅವ್ರು ಮಾತಾಡೋವಾಗ್ಲೇ ಅವ್ರು ಹೇಳ್ತಾ ಇದ್ರು ಇನ್ನು ಇನ್ನು ಮುಂದಿನ ಬರೋ ಮ್ಯಾಚಸ್ ಅಲ್ಲಿ ಬೆಂಗಳೂರಲ್ಲಿ ನಡೆದ್ರೆ ಇಲ್ಲ ಇಂಡಿಯಾ ನಡೆದ್ರೆ ನಾನು ಖಂಡಿತ ಬಂದು ನಿನ್ ಸುಮ್ ಮಾಡೋದನ್ನ ನೋಡ್ತೀನಿ, ನಾನು ನಿನ್ ಮೆಡಲ್ಸ್ ಗೆಲ್ಲೋದನ್ನ ನೋಡ್ತೀನಿ ಅಂತ ಹೇಳಿ ಕಳಿಸ್ದವ್ರು. ನಾ ಇನ್ಫ್ಯಾಕ್ಟ್ ಅಲ್ಲಿಂದ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಮೆಡಲಿಯನ್ನ ತಂದಿದ್ದೆ, ಅಪ್ಪು ಅಣ್ಣಗೆ ನಾನು ಪ್ರೆಸೆಂಟ್ ಮಾಡಿದ್ದೆ ಅದನ್ನ. ನಾನು ಅವ್ರಿಗೆ ಹೇಳಿದ್ದೆ, ಅಣ್ಣ ನೀವು ನನ್ ಇವೆಂಟ್ ನ ಬಂದು ನೋಡ್ಬೇಕು ಎಲ್ಲಿ ನಡೆಯುತ್ತೆ ಅಂತ, ನಾವ್ ಹೆಂಗೆ ಸ್ವಿಮ್ ಮಾಡ್ತೀವಿ ಅಂತ ನೋಡ್ಬೇಕು ನೀವು ಅಂತ ಹೇಳಿದ್ದೆ. ಅವರು ಖಂಡಿತ ಅಂತ ಪ್ರಾಮಿಸ್ ಮಾಡಿದ್ರು. ಬಟ್ ಇವಾಗ ಅಣ್ಣ ಇಲ್ಲ, ಬಟ್ ಆ ಮೆಡಲ್ ಸ್ಪೆಷಲ್ ಆಯ್ತು. ಸೊ ಅದಕ್ಕೋಸ್ಕರ ಅದನ್ನ ಅವರಿಗೆ ಡೆಡಿಕೇಟ್ ಮಾಡ್ಬೇಕು ಅಂತ ಅನ್ಸ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.